ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಹೇಗಿದ್ದಾರೆ ಎಲ್ಲರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಮಾರ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ 4 o'clock ವ್ಲಾಗು ಸ್ಟಾರ್ಟ್ ಆಗಿದೆ. ನಾನು ನಿನ್ನೆ ವಿಡಿಯೋದಲ್ಲೇ ಹೇಳಿದೆ, ನಾಳೆನೂ ಸಹ ಅತ್ತೆ ಮನೆಯಲ್ಲಿ ವಿಶೇಷವಾದ ಪೂಜೆ ಇದೆ, ಅಂದರೆ ಐ ಮೀನ್ ಗೃಹ ಪ್ರವೇಶ ಇದೆ. ಸೊ ಗೃಹ ಪ್ರವೇಶದ ತಯಾರಿ ಬಂದುಬಿಟ್ಟು ನಿನ್ನೆ ನೈಟ್ನಿಂದನೇ ಆಗ್ತಾ ಇದೆ. ಗೃಹ ಪ್ರವೇಶ ಬಂದುಬಿಟ್ಟು ತುಂಬ ಗ್ರ್ಯಾಂಡ್ ಆಗೋ ಅಲ್ಲ, ಹಾಗೆ ತುಂಬ ಸಿಂಪಲ್ ಆಗೋ ಅಲ್ಲ, ಒಂದು ಮೀಡಿಯಂ ರೇಂಜ್ ಅಲ್ಲಿ ಮಾಡ್ತಾ ಇದೀವಿ. ಅಂದ್ರೆ ಪ್ರತಿಯೊಂದು ಪದ್ಧತಿಗಳನ್ನ ಹಾಗೆ ನೇಮಾದಿಗಳನ್ನ ಬಿಡದೇನೆ ಗೃಹ ಪ್ರವೇಶನ ಮಾಡಿದೀವಿ. ಸೊ ನೈಟ್ ಎಲ್ಲ ಅಡಿಗೆ ಮುಗಿಸ್ಕೊಂಡು ಮಲಗೋಷ್ಟರಲ್ಲಿ 12:30 ಆಯ್ತು. ಹಾಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 2:30-3 ಹಾಗೆ ಎದ್ದುಬಿಟ್ಟು ಎಲ್ಲರೂ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಪೂಜೆ ರೆಡಿ ಮಾಡಿದೀವಿ. ಅಂದ್ರೆ ಪೂಜೆ 7 ಒಳಗಡೆ ಎಲ್ಲ ಪೂಜೆ ಮುಗಿಬೇಕು ಅಂತ ಹೇಳಿದ್ದಾರೆ ಐಗಳು, ಸೊ ಸ್ವಾಮಿಯರು. ಅದಕ್ಕೋಸ್ಕರ ಬೇಗ ಪೂಜೆನ ಸ್ಟಾರ್ಟ್ ಮಾಡಿದೀವಿ. ಅಂದ್ರೆ 4 o'clock ಪೂಜೆ ಸ್ಟಾರ್ಟ್ ಮಾಡಿದೀವಿ. ನಾನು ಇಲ್ಲಿಂದನೇ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನೈಟು ಅಡಿಗೆ ಎಲ್ಲ ಮುಗಿಸ್ಕೊಂಡು ಮಲಗೋಷ್ಟರಲ್ಲಿ 12:30 ಆಯ್ತು. 12:30 ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ಮಲ್ಕೊಂಡ್ವಿ. ಅಂದ್ರೆ ನಮ್ಮ ಮನೆಯವರ ಸೋದರತ್ತೆ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ವಿ. ಯಾಕೆ ಅಂದ್ರೆ ಇವಾಗ ಸಮ್ಮರ್ ಅಲ್ವಾ, ಸೊ ಎಲ್ಲರಿಗೂ ಫ್ಯಾನ್ ಬೇಕೇ ಬೇಕು. ಅದರಲ್ಲೂ ನನ್ನ ಮಗಳು ಫ್ಯಾನ್ ಇಲ್ಲ ಅಂದ್ರೆ ಮಲಗೋದೇ ಇಲ್ಲ. ಅದಕ್ಕೋಸ್ಕರ ಚಿಕ್ಕಮ್ಮ ಮನೆ ಫ್ರೀ ಇದೆ ಅಂತ ಹೇಳ್ಬಿಟ್ಟು ನಾವು ಚಿಕ್ಕಮ್ಮ ಮನೇಲಿ ಹೋಗ್ಬಿಟ್ಟು ಮಲ್ಕೊಂಡ್ವಿ. ಯಾಕೆ ಈ ವಿಷಯನ ನಾನು ಶೇರ್ ಮಾಡ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಂದು ಹೆಣ್ಮಕ್ಳಿಗೂ ಯಾರ್ದೋ ಮನೇಲಿ ನಾವು ಮಲ್ಕೊಳ್ತೀವಿ ಅಂದ್ರೆ ಒಂದು ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ಸೊ ನಾವು ಹೇಗೆ ಮಲ್ಕೊಳ್ತೀವೋ ಏನೋ, ಹಾಗೆ ನಾವು ಬೆಳಗ್ಗೆ ಬೇಗ ಎದ್ದಿಲ್ಲ ಅಂದ್ರೆ ಏನಾದ್ರೂ ಅಂತಾರೋ ಏನೋ, ಅಥವಾ ಏನೋ ಒಂದು ಮಿಸ್ಟೇಕ್ ಆದ್ರೆ ಏನಾದ್ರೂ ಅಂತಾರೋ ಏನೋ, ಒಂದು ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ. ಬಟ್ ನನ್ನ ಚಿಕ್ಕಮ್ಮ ಮನೇಲಿ ಮಲ್ಕೊಂಡಾಗ ನನಗೆ ಒಂದು ಗುಡ್ ಫೀಲ್ ಇತ್ತು. ಅಂದ್ರೆ ನಾನು ಈ ತವ್ರ ಮನೆಯಲ್ಲಿ ಇರ್ತೀವಲ್ವ, ಸೊ ಆ ರೀತಿ ಫೀಲ್ ಇತ್ತು. ನನ್ನ ತವ್ರ ಮನೆಯಲ್ಲಿ ಇದ್ದ ರೀತಿ ಇತ್ತು. ನನ್ನ ಚಿಕ್ಕಮ್ಮ ಬೆಳಗ್ಗೆ ನಾವು 4 o'clock ಪೂಜೆ ಹೊರಡ್ಬೇಕು ಅಂದ್ರೆ 3 o'clock ಎದ್ದುಬಿಟ್ಟು ಬಿಸಿನೀರು ಕಾಯಿಸಿ ಸ್ನಾನ ಮಾಡಿಸಿ ನೆಕ್ಸ್ಟ್ ಬಟ್ಟೆ ಎಲ್ಲ ನಾವು ವಾಶ್ ಮಾಡಿ ಹಾಕೊಳ್ತೀವಿ ಅಂದ್ರೆ ಬಿಡದೇನೆ, ಇಲ್ಲ ನಾನೇ ವಾಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಟು ಆನಂತರ ಗೃಹ ಪ್ರವೇಶಕ್ಕೆ ಬಂದಿದ್ರು. ಸೊ ಸ್ವೀಟ್ ಅಂತಾನೆ ಹೇಳ್ಬೋದು. ವಿ ಲವ್ ಯು ಚಿಕ್ಕಮ್ಮ. ಹಾಗೆ ತುಂಬಾ ಅಂದ್ರೆ ತುಂಬಾನೇ ಸೆನ್ಸಿಟಿವ್ ನನ್ನ ಚಿಕ್ಕಮ್ಮ ಅಂತಾನೆ ಹೇಳ್ಬೋದು. ತುಂಬಾ ತಮಾಷೆ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮನೆಗೆ ಹೋದವ್ರನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ನನಗಂತೂ ತವ್ರ ಮನೇಲಿ ಇದ್ದ ರೀತಿನೇ ಫೀಲ್ ಆಯ್ತು, ತುಂಬಾನೇ ಖುಷಿ ಆಯ್ತು. ಸೊ ಇವಾಗ ನಾವು ಕೇಲ್ ಅದೆಲ್ಲ ಪೂಜೆ ಮಾಡಿಕೊಂಡು ಕೇಲ್ ಹೊತ್ಕೊಂಡು ಬಂದ್ವಿ. ಹಾಗೆ ಹಸುನು ಸಹ ಕರ್ಕೊಂಡು ಬಂದಿದ್ದಾರೆ. ಅಂದ್ರೆ ಗೃಹ ಪ್ರವೇಶ ಅಂದ್ರೆ ಮೊದಲು ಹಸು ಒಳಗಡೆ ಹೋಗ್ಬೇಕು, ಆ ನಂತರ ಕೇಲ್ಗಳ ಒಳಗಡೆ ಹೋಗ್ಬೇಕು, ಆ ನಂತರ ಮಿಕ್ಕದವ್ರದ್ದು ಒಂದು ಪಾತ್ರ ಇರುತ್ತೆ. ಸೊ ಹಸುನ ತಗೊಂಡು ಬಂದು ನಿಲ್ಲಿಸಿದ್ದಾರೆ. ಆ ನಂತರ ಮನೆಯಲ್ಲಿ ಗುರು ಹಿರಿಯರ ಕಡೆಯಿಂದ ಪೂಜೆನ ಮಾಡಿಸ್ತಾರೆ. ಇಲ್ಲಿ ನನ್ನ ದೊಡ್ಡತ್ತೆ ಮತ್ತೆ ನನ್ನ ದೊಡ್ಡ ಮಾವ ಅವ್ರ ಕಡೆಯಿಂದ ಪೂಜೆ ಮಾಡಿಸ್ತಿದ್ದಾರೆ. ಹಾಗೆ ಕೇಲ್ ಹೊತ್ತಿರೋರ್ನ ಒಂದು ಚೇರ್ ಹಾಕ್ಬಿಟ್ಟು ಕೂರಿಸ್ತಾರೆ. ಯಾಕೆ ಅಂತ ಅಂದ್ರೆ, ಸೊ ಪೂಜೆ ಮುಗಿಯೋದು ತುಂಬಾ ಲೇಟ್ ಆಗುತ್ತೆ, ಅಲ್ಲಿವರೆಗೂ ಕೇಲ್ ಹೊತ್ಕೊಂಡು ನಿಲ್ಲಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಚೇರ್ ಹಾಕ್ಬಿಟ್ಟು ಕೂರಿಸಿದ್ದಾರೆ. ಅದರ ಜೊತೆಗೆ ಮನೆ ದೇವರನ್ನು ಸಹ ತಗೊಂಡು ಬಂದು ಅದನ್ನು ಸಹ ಅಲ್ಲೇ ಕೂರಿಸಿದ್ದಾರೆ. ಅಂದರೆ ಅದಕ್ಕೆ ವಸ್ತ್ರ ಮುಚ್ಚಿರ್ತಾರೆ, ತೆಗೆಯೋ ಹಾಗಿರಲ್ಲ. ಸ್ವಾಮಿಯವರು ಒಳಗಡೆ ಹೋಗ್ಬಿಟ್ಟು ಅದಕ್ಕೆ ವಿಶೇಷವಾದ ಪೂಜೆ ಮಾಡಿದ ನಂತರನೇ ಅದರ ಒಂದು ವಸ್ತ್ರನ ತೆಗೆಯೋದು. ಇವಾಗ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಮಂತ್ರಗಳನ್ನು ಹೇಳಿಕೊಟ್ರು. ಸೊ ಕೆಲವೊಂದಿಷ್ಟು ಮಂತ್ರೋಪಚಾರಗಳನ್ನು ಮಾಡಿಸ್ಬಿಟ್ಟು ನೆಕ್ಸ್ಟು ಬಾಗಿಲು ಹತ್ರ ಹೋಗ್ತಾರೆ. ಬಾಗಿಲು ಗೃಹ ಪ್ರವೇಶ ಆಗೋವರೆಗೂ ಆ ಪರ್ದೆನ ತೆಗೆಯೋ ಹಾಗಿರಲ್ಲ. ಬಾಗಿಲಲ್ಲಿ ಒಂದು ಅರ್ಶಿನ ಗಣೇಶ ಹಾಗೆ ಒಂದು ಮಂಗಳ ಗೌರಿನ ಕೂರಿಸಿರ್ತಾರೆ. ಅದ್ರ ಪೂಜೆನೂ ಸಹ ಈ ಗುರು ಹಿರಿಯರ ಕಡೆಯಿಂದನೇ ಮಾಡಿಸ್ತಾರೆ. ಗುರು ಹಿರಿಯರ ಕಡೆಯಿಂದ ಈ ಪೂಜೆ ಮಾಡಿಸ್ಬಿಟ್ಟು ನೆಕ್ಸ್ಟ್ ಒಳಗಡೆ ಅಳ್ಳು ತೂರ್ತಾರೆ. ಅಂದ್ರೆ ಈ ಜೋಳದಲ್ಲಿ ಅಳ್ಳು ರೆಡಿ ಮಾಡಿರ್ತಾರೆ. ಸೊ ಅದನ್ನ ಎರಡು ಕೈಯಿಂದ ಜೋಡಿಸ್ಬಿಟ್ಟು ಫಸ್ಟ್ ಮನೆ ಹಿರಿಯರಿಂದ ಒಳಗಡೆ ಅದನ್ನ ತೂರ್ಬಿಟ್ಟು ಹೋಗ್ತಾರೆ. ನೆಕ್ಸ್ಟ್ ಮಿಕ್ಕದವರೆಲ್ಲ ಹಾಕ್ಬೇಕಾಗತ್ತೆ. ಅದನ್ನೆಲ್ಲ ಅಳ್ಳು ತೂರಿದ ಮೇಲೆ ಹಸುವನ್ನ ಒಳಗಡೆ ಕರ್ಕೊಳ್ತಾರೆ. ಹಸು ಮತ್ತೆ ಅದರ ಜೊತೆಗೆ ಕರು ಇರಲೇಬೇಕು. ಹಸು ಕರುನ ಪೂಜೆ ಮಾಡಿಬಿಟ್ಟು ಅದನ್ನ ಒಳಗಡೆ ಕರ್ಕೊಳ್ತಾರೆ. ಆ ನಂತರ ಕುಂಬಳಕಾಯಿ ಅದೆಲ್ಲ ಓಡದ್ಬಿಡ್ತಾರೆ. ಸೊ ಇವಾಗ ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಬಂದ್ಬಿಟ್ಟು ಹಸು ಮತ್ತೆ ಕರು ಎರಡೂ ಪೂಜೆ ಮಾಡ್ತಾ ಇದ್ದಾರೆ. ಇದ್ರ ನೆಕ್ಸ್ಟ್ ಒಳಗಡೆ ಅಳ್ಳು ತೂರ್ಬಿಟ್ಟು ನೆಕ್ಸ್ಟ್ ಕೇಲ್ ಏನು ಹೊತ್ತಿರ್ತಾರಲ್ವ, ಕೇಲ್ ಹೊತ್ತಿರೋರ್ನ ಮಳೆ ಬಡದ್ಬಿಟ್ಟು ಒಳಗಡೆ ಕರ್ಕೊಳ್ತಾರೆ. ಕೇಲ್ ಬಂದ್ಬಿಟ್ಟು ಮನೆ ಮಗಳು ಮತ್ತೆ ಮನೆ ಸೊಸೆ ಈ ತರ ಹೋರ್ಬೋದು. ಇಲ್ಲಿ ನನ್ನ ಚಿಕ್ಕಮ್ಮ ಮತ್ತೆ ನನ್ನ ಅಕ್ಕ ಕೇಲ್ ಹೊತ್ತಿದ್ದಾರೆ. ಇವಾಗ ಹಸುನ ಒಳಗಡೆ ಕರ್ಕೊಂಡು ಬಂದು ಒಳಗೆಲ್ಲ ಓಡಾಡಿಸ್ಬಿಟ್ಟು ನೆಕ್ಸ್ಟ್ ಅದನ್ನ ಹೊರಗಡೆ ಹಾಲು ಕರೆಯೋದಕ್ಕಿಂತ ತಗೊಂಡಿದ್ರು.
ಹೇಳಬೇಕು ಅಂದರೆ ಹಾಲನ್ನು ಇಲ್ಲೇ ಕರಿಬೇಕಿತ್ತು, ಬಟ್ ಅದು ಟೈಲ್ಸ್ ಮೇಲೆ ನಿಲ್ಲೋದಕ್ಕೆ ಸರಿಯಾಗೋದಿಲ್ಲ, ತುಂಬ ಕಾಲು ಸ್ಲಿಪ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದನ್ನು ಹೊರಗಡೆ ಕರ್ಕೊಂಡೋಗಿ ಹಾಲನ್ನು ಕರೀತಾ ಇದ್ದಾರೆ. ಹಾಗೆ ನವಗ್ರಹಗಳ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಯಾರ್ಯಾರ್ದು ಏನೇನು ಕೆಲಸ ಇತ್ತು ಆ ಥರದ್ದು ನಡೀತಾ ಇತ್ತು. ಇದು ಬಂದ್ಬಿಟ್ಟು ನಡಮನೆ ಕಂಬ ಅಂತ ಹೇಳ್ಬಿಟ್ಟು ಒಂದು ಕಂಬ ನಿಲ್ಲಿಸ್ಬಿಟ್ಟು ಅದಕ್ಕೆ ಸೀರೆ ಉಡಿಸಿರ್ತಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕಂಬ ನಿಲ್ಲಿಸಿ ಅದಕ್ಕೆ ಸೀರೆ ಉಡಿಸಿರ್ತಾರೆ. ಅಲ್ಲಿ ಅತ್ತೆ ಮಾವ ಬಂದ್ಬಿಟ್ಟು ನವಗ್ರಹ ಪೂಜೆ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಒಳಗಡೆ ನಾವು ಹಾಲು ಒಗ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಸ್ವಾಮಿಯರು ಸಹ ಬಂದ್ಬಿಟ್ಟು ಒಳಗಡೆ ಕೂತಿದ್ದಾರೆ. ಅಂದರೆ ಒಂದು ಇಬ್ಬರು ಸ್ವಾಮಿಯರು ಬಂದಿದ್ರು, ಒಬ್ಬರು ಬಂದ್ಬಿಟ್ಟು ಅಲ್ಲಿ ನವಗ್ರಹ ಪೂಜೆಗಳನ್ನು ಮಾಡಿಸ್ತಿದ್ದಾರೆ, ಇನ್ನೊಬ್ಬರು ಸ್ವಾಮಿಯರು ಬಂದ್ಬಿಟ್ಟು ಇಲ್ಲಿ ಒಳಗಡೆ ಹಾಲು ಒಗ್ಸೋ ಹತ್ರ ಪೂಜೆನ ಮಾಡಿಸ್ತಿದ್ದಾರೆ. ಟೈಲ್ಸ್ ಮೇಲೆ ನೀಟಾಗಿ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಬಣ್ಣ ಬಣ್ಣಗಳಿಂದ ರಂಗೋಲಿಗಳನ್ನು ಹಾಕಿದ್ದೀವಿ. ಹಾಗೆ ಉಸ್ಕ್ ಹಾಕ್ಬಿಟ್ಟು ಉಸ್ಕಿನ ಮೇಲೆ ಇಟಂಗಿ ಹೆಂಡೆಯನ್ನು ಇಟ್ಬಿಟ್ಟು ಒಲೆ ಮಾಡಿದ್ದೀವಿ. ನನ್ನ ಮೈದನರು ಬಂದ್ಬಿಟ್ಟು ಗ್ಯಾಸ್ ಮೇಲೆ ಉಕ್ಕಿಸೋಣ ಅಂತ ಹೇಳಿದರು. ಬಟ್ ಪದ್ಧತಿ ಪ್ರಕಾರ ಅಂತಂದರೆ ಯಾವಾಗಲೂ ಹಾಲನ್ನು ನಾವು ಒಲೆ ಮೇಲೇ ಉಕ್ಕಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ಇಟಂಗಿ ಹೆಂಡೆಗಳನ್ನು ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ನೆಕ್ಸ್ಟು ಇದ್ರ ಮೇಲೆ ಹಾಲು ಉಕ್ಕಿಸೋದಕ್ಕೆ ಅಂತ ಇಟ್ಟಿದ್ದಾರೆ. ನನ್ನ ಮೈದನಂದ್ರು ಬಂದ್ಬಿಟ್ಟು ಟೈಲ್ಸು ಎಲ್ಲಿ ಒಡೆದೋಗುತ್ತೋ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಉಸ್ಕ್ ಹಾಕ್ಬಿಟ್ಟಿದ್ದಾರೆ. ಸೊ ಅದು ಅಷ್ಟು ಗಾಳಿ ಆಡ್ತಾ ಇಲ್ಲ, ಸ್ವಲ್ಪ ಹಾಲು ಉಕ್ಕೋದು ಲೇಟ್ ಆಯಿತು, ಬಟ್ ಹಾಲಂತೂ ಉಕ್ಕಿದೆ ನೋಡ್ತಾ ಇರ್ಬೋದು. ಹಾಲು ತುಂಬ ಚೆನ್ನಾಗಿ ಉಕ್ಕಿತು. ಇದರ ನೆಕ್ಸ್ಟು ಹಾಲು ಉಕ್ಕಿದ ಮೇಲೆ ಇದೇ ಒಲೆ ಮೇಲೆ ಅಂಬ್ಲೆನೂ ಸಹ ಮಾಡ್ತಾರೆ. ಹಾಗೆ ಒಂದು ಗೃಹ ಪ್ರವೇಶ ಅಂದರೆ ತೊಟ್ಲು ಪೂಜೆ, ಬಿಸೇಕಲ್ ಪೂಜೆ, ಹಾಗೆ ಒಳಕಲ್ ಪೂಜೆ, ಪ್ರತಿಯೊಂದನ್ನು ಪೂಜೆ ಮಾಡಲೇಬೇಕು. ಹಾಗೆ ತಂಬಿಟ್ಟು ಆಮೇಲೆ ಅಳ್ಳುಂಡಿ ಈ ಥರದ್ದೆಲ್ಲ ಮಾಡ್ತಾರೆ. ಹಾಗೆ ಸ್ವಾಮಿಯರಲ್ಲಿ ಹಾಲು ಒಕ್ಕಿಸ್ಬಿಟ್ಟು ನೆಕ್ಸ್ಟು ನಮ್ಮ ದೊಡ್ಡ ಮೈದ್ನ ಹತ್ರ ಒಂದು ಪಾದೋದ ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ. ಸೊ ಹಾಗೆ ತೊಟ್ಲಲ್ಲಿ ಬಂದ್ಬಿಟ್ಟು ಒಂದು ಬುಕ್ಸ್ ಇಡಬೇಕಿತ್ತು, ಸೊ ಅದು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಲಗ್ನ ಪತ್ರ ಇಟ್ಟಿದ್ದಾರೆ. ಹಾಗೆ ಒಂದು ಚಿಕ್ಕ ಗೊಂಬೆನ ಇಟ್ಟಿದ್ದಾರೆ, ತೊಟ್ಲನ್ನ ಹಾಗೆ ಮಲಗಿಸೋ ಹಾಗಿರೋದಿಲ್ಲ, ಒಂದು ಪುಟ್ಟ ಗೊಂಬೆನ ಇಡ್ತಾರೆ. ಹಾಗೆ ಒಳಕಲ್ಲು ಬಿಸೇಕಲ್ಲು ಅದಕ್ಕೆಲ್ಲ ಕಂಕಣ ಅದೆಲ್ಲ ಕಟ್ಬಿಟ್ಟು ಪೂಜೆ ಮಾಡಿದ್ದಾರೆ. ಇದು ಒಂದು ಬೆಡ್ರೂಮು, ಇನ್ನೊಂದು ಬೆಡ್ರೂಮು ಆ ಸೈಡ್ ಇದೆ. ಸೊ ಅಲ್ಲೆಲ್ಲ ಸ್ವಾಮಿಯರು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ಲಿಲ್ಲ, ಹಿಂದ್ಗಡೆ ಒಗೆಯೋದಿಕ್ಕೆ ಕಲ್ಲೆಲ್ಲ ಹಾಕಿದ್ದಾರೆ. ಸೊ ಸಖತ್ತಾಗಿದೆ ನೇಚರ್ ಮಾತ್ರ. ಇದು ಅಡಿಕೆ ತೋಟ ಬಂದ್ಬಿಟ್ಟು ನಮ್ಮ ಮೈದನ ಅವ್ರದೇ. ಸೊ ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ. ಸೊ ಬೆಳಗ್ಗೆ ಎದ್ದ ತಕ್ಷಣ ಹಿಂದೆ ಬಂದ್ಬಿಟ್ರೆ ಸೊ ಮೈಂಡ್ ಅಂತೂ ಸಿಕ್ಕಾಪಟ್ಟೆ ಫ್ರೆಶ್ ಆಗುತ್ತೆ. ಇವರು ನನ್ನ ಚಿಕ್ಕಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಹಾಲು ಉಕ್ಕಿಸಿ ತೆಗೆದು ಬಿಟ್ಟು ನೆಕ್ಸ್ಟು ಅಂಬ್ಲಿ ಮಾಡೋಕೆ ಇಟ್ಟಿದ್ದಾರೆ, ಅಂದರೆ ಅಕ್ಕಿ ನುಚ್ಚಿನ ಅಂಬ್ಲಿ ಮಾಡಬೇಕು. ಈ ಅಂಬ್ಲಿನ ಕೋರ್ ಹುಡುಗರು ಅಂತ ಇರ್ತಾರೆ, ಅಂದರೆ ಮದುವೆ ಆಗದೆ ಇರತಕ್ಕಂಥ ಹುಡುಗರಿಗೆ ಒಂದು 5 ಜನರಿಗೆ ಊಟಕ್ಕೆ ಬಡಿಸ್ಬೇಕು ಈ ಒಂದು ಅಂಬ್ಲಿನ. ಹಾಗೆ ಅದರ ಜೊತೆಗೆ ನಾವು ಹಾಲೇನು ಉಕ್ಕಿಸಿರ್ತೀವಲ್ವ, ಸೊ ಆ ಹಾಲನ್ನು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮನೆಯವ್ರಿಗೆಲ್ಲರಿಗೂ ಒಂದೊಂದೇ ಸ್ಪೂನ್ ಆಗಲಿ, ಸೊ ಎಲ್ಲರಿಗೂ ಅದನ್ನು ಕೊಡ್ತಾ ಬರಬೇಕು. ನೆಕ್ಸ್ಟು ಎಲ್ಲ ಮುತ್ತೈದೆಯರು ಮಾಡಿರ್ತಕ್ಕಂಥ ಪ್ರತಿಯೊಂದು ವಿಶೇಷವಾದ ದೇವತೆಗಳ ಪೂಜೆಗೂ ಆರತಿ ಮಾಡ್ಕೊಳ್ತಾ ಬರ್ತೀವಿ. ಒಂದೊಂದು 5 5 ಜನ ಸೇರಿಬಿಟ್ಟು ಒಳಕಲ್ಲು, ಬಿಸೇಕಲ್ಲು, ನಂತರ ತೊಟ್ಲು, ಆಮೇಲೆ ನಡುಮನೆ ಕಂಬ, ನವಗ್ರಹಗಳಿಗೆ ಪ್ರತಿಯೊಂದಕ್ಕೂ ದೇವ್ರ ಮನೆಯಲ್ಲಿ ಕೂರಿಸಿರ್ತಕ್ಕಂಥ ಕೇಳು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಆರತಿ ಮಾಡ್ಕೊಂಡು ಬಂದ್ವಿ. ಹಾಗೆ ಇಲ್ಲಿ ಅಂಬ್ಲೆನೂ ಸಹ ರೆಡಿ ಆಗ್ತಾ ಇದೆ. ಹಾಗೆ ಮೂಲೆ ಮೂಲೆಗೂ ಸಹ ನವಗ್ರಹಗಳಲ್ಲಿ ಇಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ನಿಂಬೆಹಣ್ಣು, ವಿಭೂತಿ ಅದನ್ನೆಲ್ಲ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ಕೊಟ್ಟಿರ್ತಾರೆ. ಅದನ್ನೆಲ್ಲ ಮೂಲ ಮೂಲೆಗೆ ಅಂತ ಹೇಳ್ಬಿಟ್ಟು ಸ್ವಾಮಿಯರು ಅದನ್ನು ಹಾಕಿಸ್ತಾ ಇದ್ದಾರೆ. ಹಾಗೆ ಅಂತರಗಾಯಿಗಳನ್ನು ಸಹ ಎಲ್ಲ ಕಡೆಗೂ ಕಟ್ಟಿಸ್ತಾ ಇದ್ದಾರೆ.
ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಎಷ್ಟೊಂದು ನಿಯಮಗಳಿರುತ್ತೆ ಗೃಹ ಪ್ರವೇಶ ಮಾಡಬೇಕು ಅಂದ್ರೆ. ನನಗೆ ಎಷ್ಟೆಲ್ಲ ತಿಳಿದಿತ್ತು ಅಷ್ಟನ್ನು ಸಹ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪನಾರು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.